ನಾನು ಒಂದು ಈ ರಾಜ್ಯದ ಜನತೆಗೆ ಮನವಿ ಮಾಡುತ್ತೇನೆ ರಾಜ್ಯದ ಜನತೆಗೆ ನಮಗೆ ಸಂಪೂರ್ಣವಾದಂತ ಸರ್ಕಾರ ಕೊಡಿ ಅಂದ್ರೆ ನಮ್ಮನ್ನ ನಂಬಲಿಲ್ಲ ನೀವು ಈ ನಾಡಿನ ಜನತೆ ಉತ್ತರ ಕರ್ನಾಟಕದವರೇ ಇರಲಿ ನಮ್ಮ ಭಾಗದವರೇ ಇರಲಿ ನಾನು ಇಬ್ಬರಿಗೂ ಹೇಳ್ತೇನೆ ಏನಾಗಿದೆ ನಿಮ್ಮ ಅಪ್ಪರ ಭದ್ರ 5000 ಕೋಟಿ ಘೋಷಣೆ ಆಗಿ ಒಂದು ವರ್ಷ ಆಯ್ತು ಒಂದು ರೂಪಾಯಿ ಬರಲಿಲ್ಲ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಬೇಕು ಅಂದ್ರೆ ಯುಕೆಪಿ ಅದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತೀರಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಅಂತೀರಿ ಮಾದಾಯಿ ಏನಾಗಿದೆ ಎನ್ವಿರಾನ್ಮೆಂಟ್ ಪರ್ಮಿಷನ್ ಕೊಡ್ತಾ ಇಲ್ಲ ಇದಕ್ಕೆ ಯಾವ ಸರ್ಕಾರ ಆಗಲಿ ಯಾವ ಪಕ್ಷದ ಆಗಲಿ ನಾವು ಹೋರಾಟ ಮಾಡದೇ ಇದ್ರೆ ನಾವು ಯಾರಿಗೋಸ್ಕರ ಇಲ್ಲಿ ರಾಜಕೀಯ ಮಾಡ್ತಾ ಇದೀವಿ ಯಾರಿಗೂ ಖುಷಿ ಪಡಿಸಕ್ಕಲ್ಲ ರಾಜಕೀಯ ಮಾಡ್ತಾ ಇರೋದು ಈ ಜನರ ಬದುಕು ಇದನ್ನ ಸರಿಪಡಿಸಬೇಕು ಅಂದ್ರೆ ಕೆಲವು ಕಠಿಣವಾದ ನಿರ್ಧಾರ ಮಾಡಲೇಬೇಕಾಗಿದೆ ಈಗ ತಮಿಳುನಾಡು ಯಾತಿಗೆ ಸೊಪ್ಪು ಹಾಕ್ತಾರೆ ಅವರು ಹೋಗ್ತಿದ್ದಂಗೆ ಯಾತಿಗೆ ತಮಿಳುನಾಡು ಅವರು ಈ ರೀತಿ ಬ್ರಿಟಿಷರ ಕಾಲದಿಂದ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮಗೆ ಇವತ್ತು ಇಂತ ಒಂದು ಸಂಕಷ್ಟ ಪರಿಸ್ಥಿತಿ ತಂದಿಟ್ಟವರೇ ಇದನ್ನ ಅರ್ಥ ಮಾಡ್ಕೋಬೇಕು ಪ್ರಧಾನಮಂತ್ರಿಗಳಿಗೂ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ ಹೋದಂತ ಸಂದರ್ಭದಲ್ಲಿ ನೋಡೋಣ ಹೋರಾಟ ಏನು ಮಾಡ್ತೀರಿ ರಸ್ತೆಯಲ್ಲಿ ನಿಂತ್ಕೊಂಡು ಟೈರ್ ಸುಡೋದ ಹೋರಾಟ ಅದರಿಂದ ಆಗುತ್ತಾ ಅದರಿಂದ ಏನಾಗೋದಿಲ್ಲ ಜನವು ತೀರ್ಮಾನಕ್ಕೆ ಬರಬೇಕಿಲ್ಲಿ ಯಾರು ಇವರಿಗೆ ರಕ್ಷಣೆ ಕೊಡ್ತಕ್ಕಂತ ಶಕ್ತಿ ಕೊಡಬೇಕು ಅಂತಿಮವಾದಂತ ನಿರ್ಣಯ ಮಾಡಲಿಕ್ಕೆ ಜನವು ತೀರ್ಮಾನ ಮಾಡಬೇಕಲ್ಲ ಯುಕೆಪಿ ಇವತ್ತು ಯಾತಿಗೆ ನಿಮ್ಮ ಕೈಯಲ್ಲಿ ದುಡ್ಡು ಕೊಡಕ್ಕೆ ಆಯ್ತಿಲ್ಲ ರೈತರಿಗೆ ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಯಾಕಪ್ಪ ಆಯ್ತಿಲ್ಲ ಈಗ 1:4 ಕಾಂಗ್ರೆಸ್ ತರ ಮಾಡಿದ್ದಾನೆ ಭೂಮಿ ಕಳ್ಕೊಂಡವರಿಗೆ 1:4 ಕೊಡಬೇಕು ಅಂತ ಹೇಳಿ ಈ ದುಡ್ಡು ಕೊಡೋದಕ್ಕೆ ಇಲ್ಲಿ ದುಡ್ಡಿಂದ ಪರದಾಡ್ಕೊಂಡು ಕೂತಿದ್ದೀರಿ ನಿಮ್ಮ ಪೆರಪೆರಲ್ಲಿ ರಿಂಗ್ ರೋಡ್ ನೋಡ್ತಾ ಇದ್ದೀನಿ ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಸ್ಪೆಷಲ್ ಆರ್ಟಿಕಲ್ ನೋಡಿದೆ ಎಷ್ಟು 1000 ಕೋಟಿ ಬೇಕೀಗ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಲಿಕ್ಕೆ ಪೆರಪೆರಲ್ ರಿಂಗ್ ರೋಡ್ಗೆ ಮತ್ತು ಅಪ್ಪಳ ಕೃಷ್ಣಗೆ ನೀರು ನಮ್ಮ ಕಣ್ಣು ಮುಂದೆ ಹೋಯ್ತಾ ಇದೆ ಉಪಯೋಗ ಮಾಡ್ಕೊತಾ ಇಲ್ಲ ಇದಕ್ಕೆಲ್ಲ ಕಾರಣಕರ್ತರು ಯಾರಿದ್ದೀರಿ ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರಿ ರಾಜ್ಯನ ಇನ್ನು ಎಷ್ಟು ವರ್ಷ ಜನಗಳ ಜೊತೆ ಈ ಚೆಲ್ಲಾಟ ಆಡ್ತೀರಿ ಜನವು ಬುದ್ಧಿವಂತರಾಗದೆ ಇದ್ರೆ ಏನು ಮಾಡೋಕ್ಕಾಗಲ್ಲ ನಾವು ಧ್ವನಿ ಎತ್ತಬಹುದು ಅಷ್ಟೇ ಮಾಡೋ ಶಕ್ತಿ ಕೊಡಬೇಕಲ್ಲ ಸರಿ ಸರಿ ಇವರೇ ಒಪ್ಪುಗತ್ತೀರಿ ಪಾಪ ಇಲ್ಲಿ ಪ್ರತಿ ಸಂದರ್ಭದಲ್ಲಿ 25 ವರ್ಷದಲ್ಲೂ 30 ವರ್ಷದಲ್ಲೂ ನನಗೆ ಅನುಭವ ಬಂದಾಗಲಿಂದ ನೋಡ್ತಾ ಇದ್ದೀನಿ ಮಾದೇಗೌಡರ ಕಾಲದಿಂದಲೂ ಅಲ್ಲಿ ಹೋರಾಟ ನಡೀತಿರೋದು ನೋಡ್ತಿದ್ದೀನಿ ರೈತ ಸಂಘಟನೆಗಳು ವಿಶ್ವೇಶ್ವರಯ್ಯ ಪ್ರತಿಮೆ ಮುಂದೆ ರಸ್ತೆಗಳು ನಿಂತು ಹಲವಾರು ಸಂಘಟನೆಗಳು ಹೋರಾಟ ನೋಡಿದ್ದೀನಿ ಇಲ್ಲಿ ಅಷ್ಟರಿಂದ ಈ ಹೋರಾಟ ಏನು ಮಾಡ್ತಾ ಇದ್ದೀರಿ ಅದರಿಂದ ಇವತ್ತು ಅಲ್ಲಿ ಧ್ವನಿ ಹೋಗಬೇಕಲ್ಲ ಧ್ವನಿ ಎತ್ತರಬೇಕಲ್ಲ ದೇವೇಗೌಡರು ನೆನೆ ಧ್ವನಿ ಎತ್ತಿದಾರಲ್ಲ ಆ ರೀತಿ ಧ್ವನಿ ಎತ್ತರ ಇಲ್ಲದೆ ಇದ್ರೆ ಏನು ಮಾಡ್ತೀರಿ ಇಟ್ಕೊಂಡು ಇರು ಹೋರಾಟ ಮಾಡಿ ಹೇಳರ ಯಾರು ನಾನು ಬಿಜೆಪಿ ಸ್ನೇಹಿತರಿಗೂ ಹೇಳ್ತೇನೆ ಧೈರ್ಯವಾಗಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ನಮಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ಪ್ರಧಾನಮಂತ್ರಿಗಳ ಹತ್ರನೂ ಚರ್ಚೆ ಮಾಡಬೇಕು ಜಲಸಂಪನ್ಮೂಲ ಸಚಿವರು ಯಾರಿದ್ದಾರೆ ಅಲ್ಲಿ ಅವರ ಹತ್ರನೂ ಚರ್ಚೆ ಮಾಡಬೇಕು ಏನಾಗಿ ಇರ್ತಕ್ಕಂಥ ಪರಿಸ್ಥಿತಿ ಕಳಿಸ್ಲಿ ಅವರು ಪ್ರಧಾನಮಂತ್ರಿಗಳ ಮುಂದಿಲ್ಲ ಅಂತಾರೆ ಈಗಾಗಲೇ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ರಚನೆ ಆಗೋಗಿದೆ ಅಲ್ಲೋಗಿ ಅರ್ಜಿ ಹಾಕಳಿ ಅಂತಾರೆ ಅಲ್ಲೋಗಿ ಏನು ಅರ್ಜಿ ಹಾಕಿದ್ರು ಯಾರು ಅವರು ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವ್ರು ಏನು ಏನು ಬ್ರಹ್ಮ ಬ್ರಹ್ಮ ಬ್ರಹ್ಮನ ಅವರು ಅವ್ರು ಹೇಳ್ದಂಗೆ ಕೇಳೋದಕ್ಕೆ ಅವರೇನು ಮೇಲಿಂದ ಇಳಿದು ಬಂದವ್ರ ನಾವು ಮಾಡಿರೋ ರಚನೆ ಮಾಡಿರ್ತಕ್ಕಂಥ ಮೆಂಬರ್ಗಳು ತಾನೇ ಅವರು ಅವರು ನೀರನ್ನು ಬಿಡಿ ಅಂತ ಹೇಳಬೇಕಾದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವ್ರಿಗೆ ಇಲ್ಲಿ ನೀರಿನ ಶೇಖರಣೆ ಎಷ್ಟಿದೆ ಅವ್ರು ಹೇಳಿದಂಥ ರೀತಿಯಲ್ಲಿ 15 ದಿನ 5000 ಕ್ಯೂಸೆಕ್ಸ್ ನೀರು ಬಿಟ್ಟರೆ ಡೆಡ್ ಸ್ಟೋರೇಜ್ ಎಷ್ಟಿದೆ ಕೆ ಆರ್ ಎಸ್ನಲ್ಲಿ ಡೆಡ್ ಸ್ಟೋರೇಜ್ ಎಲ್ಲಿ ಇಡಬೇಕು ನೀರನ್ನ ಎಲ್ ಟಿ ಎಮ್ ಸಿ ನೀರು ಉಪಯೋಗ ಮಾಡೋಂಗಿಲ್ಲ ನೀವು ಇನ್ನು ಮುಂದಿನ 6 ತಿಂಗಳು ಎಲ್ಲಿಂದ
ಕುಡಿಯೋ ನೀರು ಕೊಡ್ತೀರಿ, ಎಲ್ಲಿಂದ ಇಂಡಸ್ಟ್ರಿಗಳಿಗೆ ನೀರು ಕೊಡ್ತೀರಿ, ರೈತರನ್ನ ಬಿಡಿ ಸಾಯಿಸೇ ಆಯಿತು, ಈ ವರ್ಷ ಬೆಳೆ ಬೆಳೆ ಬಿಡಿ ಅಂತ ಹೇಳಿ.